ನನ್ನ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯನವರು ನನ್ನ ಮೂರು ಕೃತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ಶಾಂತವೇರಿ ಗೋಪಾಲಗೌಡರ ಕುರಿತ ಜೀವನ ಚರಿತ್ರೆ, ಎರಡನೇದು ಅವರ ಗುರುಗಳೇ ಆದ ನಂಜುನಸ್ವಾಮಿಯವರ ಬಗ್ಗೆ ಬರೆದ ಪಾಲ್ಕೋರು, ಮತ್ತು ಮೂರನೇದಾಗಿ ನಮ್ಮೆಲ್ಲರ ಗಾಂಧೀಜಿಯನ್ನು ಅವರು ಬಿಡುಗಡೆ ಮಾಡ್ತಿದ್ದಾರೆ. ಮತ್ತು ಅವರು ಬಿಡುಗಡೆ ಮಾಡಿರುವ ಎರಡೂ ಪುಸ್ತಕಗಳು ಸೂಪರ್ ಹಿಟ್ ಆಗಿದೆ, ಇದು ಹಿಟ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಸಿದ್ದರಾಮಯ್ಯನ ನಾನು ಕೇಳ್ಕೊಂಡಿದ್ದು ಯಾತಕ್ಕೆ ಅಂತ ಹೇಳಿದ್ರೆ, ಗಾಂಧೀಜಿ ಎಲ್ಲೋ ಒಳಗೆ ಇಳಿದಿರುವ ಅಪರೂಪದ ನಾಯಕರವರು, ಗಾಂಧೀಜಿಯನ್ನ ಕಣ್ತರಿಸಿದ್ದು ಅಂಟು ದಿಸ್ ಲಾಸ್ಟ್ ಅನ್ನುವ ಒಂದು ಪುಸ್ತಕ. ಕಟ್ಟಕಡೆಯ ಮನುಷ್ಯನಿಂದ ರಾಜಕಾರಣವನ್ನ, ಕಟ್ಟಕಡೆಯ ಮನುಷ್ಯನಿಂದ ಆರ್ಥಿಕತೆಯನ್ನು ನೋಡಬೇಕು ಅನ್ನೋದು ಗಾಂಧೀಜಿಗೆ ಗೊತ್ತಾಯಿತು. ಅದನ್ನ ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಅವರ ಬಜೆಟ್ಗಳಲ್ಲಿ, ಅವರ ಚಿಂತನೆಗಳಲ್ಲಿ, ಅವರ ಯೋಜನೆಗಳಲ್ಲಿ, ತಮ್ಮ ಅಧಿಕಾರಾವಧಿಯಲ್ಲಿ, ತಮ್ಮ ಮಿತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಗಾಂಧೀಜಿಯನ್ನ ಸಾಕಾರಗೊಳಿಸಿದ್ದಾರೆ. ಈ ಪುಸ್ತಕ, ಇದರಲ್ಲಿ 124 ಗಾಂಧೀಜಿಯವರ ಬರಹಗಳಿವೆ, 150 ಹೇಳಿಕೆಗಳಿವೆ. ನಿಮಗೆ ಒಂದು ಚಾಲೆಂಜ್ ಅನ್ನ ತಮಗೆ ಹಾಕ್ತಾ ಇದ್ದೀನಿ. ಈ ಪುಸ್ತಕವನ್ನು ಮಾಡಬೇಕಾದ್ರೆ ನಾನು ಸಂಪೂರ್ಣ ಬದಲಾಗಿದ್ದೀನಿ. ಈ ಪುಸ್ತಕವನ್ನು ನೀವು ಓದಿ, ನೀವು ಸಂಪೂರ್ಣವಾಗಿ ಬದಲಾಗ್ತೀರಿ. ಇಲ್ಲದೇ ಇದ್ರೆ ದುಡ್ಡು ವಾಪಸ್. ಥ್ಯಾಂಕ್ ಯು.